ಅಮೃತ ಸಿಂಚನ ಬರೆದವರು ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಸನಾತನ ಧರ್ಮದಲ್ಲಿನ ಷೋಡಶ ಸಂಸ್ಕಾರಗಳು ಸನಾತನ ಧರ್ಮದಲ್ಲಿ ಜನನಕ್ಕಿಂತ ಮೊದಲಿನಿಂದ ಪ್ರಾರಂಭವಾಗಿ ಮರಣಾನಂತರದವರೆಗೆ ಮಾನವ ಜೀವನದಲ್ಲಿ ಆಚರಿಸಲ್ಪಡುವ ಸಂಸ್ಕಾರ ಕ್ರಿಯೆಗಳು ಅತ್ಯಂತ ಪವಿತ್ರವಾದವುಗಳೆಂದು ಪರಿಗಣಿಸಲ್ಪಟ್ಟಿವೆ ಹೊರನೋಟಕ್ಕೆ ಈ ಸಂಸ್ಕಾರಗಳು ಮಾನವನ ಹಲವಾರು ಭೌತಿಕ ಕ್ರಿಯೆಗಳಿಗೆ ಸಂಬಂಧಿಸಿವೆ ಎಂಬುದು ತೋರಿದರು ಅವುಗಳ ಮುಖ್ಯ ಉದ್ದೇಶ ಆಧ್ಯಾತ್ಮಿಕವಾಗಿದ್ದು ಅವನನ್ನು ಜೀವನದ ಪರಮೋದ್ದೇಶವಾದ ದೈವ ಸಾಕ್ಷಾತ್ಕಾರ ಪಡೆಯಲು ಸಿದ್ಧಗೊಳಿಸುವುದಾಗಿದೆ ಪ್ರತಿಯೊಬ್ಬ ಜೀವಿಯು ಜನಿಸುವಾಗ ಅವನು ಹಿಂದಿನ ಜನ್ಮಗಳಲ್ಲಿ ಮಾಡಿರುವ ಕರ್ಮಗಳಿಗೆ ಅನುಗುಣವಾಗಿ ಕರ್ಮ ಭಾರವನ್ನು ಹೊತ್ತು ಬರುತ್ತಾನೆ ಹಿಂದೆ ಮಾಡಿದ ಕರ್ಮಗಳು ಅವನ ಮನಸ್ಸಲ್ಲಿ ವಾಸನಾ ರೂಪಗಳಲ್ಲಿ ಉಳಿದುಕೊಂಡಿದ್ದು ಜೀವಿಯನ್ನು ಜನ್ಮ ಜನ್ಮಾಂತರಗಳವರೆಗೆ ಹಿಂಬಾಲಿಸುತ್ತವೆ ಇಂತಹ ಕರ್ಮ ವಾಸನೆಗಳು ಕೆಲವು ಧನಾತ್ಮಕವಾಗಿದ್ದರೆ ಕೆಲವು ಋಣಾತ್ಮಕವಾಗಿರುತ್ತವೆ ಧನಾತ್ಮಕ ವಾಸನೆಗಳು ಮೋಕ್ಷವನ್ನು ಪಡೆಯಲು ಸಹಾಯಕವಾಗಿರುತ್ತವೆ ಋಣಾತ್ಮಕ ವಾಸನೆಗಳು ಮೋಕ್ಷ ಸಾಧನೆಗೆ ಅಡ್ಡಿಯನ್ನುಂಟು ಮಾಡುತ್ತವೆ ಚತುರ್ವಿಧ ಪುರುಷಾರ್ಥಗಳಾದ ಧರ್ಮ ಅರ್ಥ ಕಾಮ ಮೋಕ್ಷಗಳ ಪೈಕಿ ಕೊನೆಯದಾದ ಮೋಕ್ಷವು ಜೀವನದ ಪರಮ ಗುರಿಯಾಗಿರುತ್ತದೆ ಈ ಗುರಿಗೆ ಅಡ್ಡಿಯನ್ನುಂಟು ಮಾಡುವ ಋಣಾತ್ಮಕ ವಾಸನೆಗಳನ್ನು ಕಳೆದು ಜೀವಿಯನ್ನು ಸಂಸ್ಕರಿಸಿ ಪರಿಶುದ್ಧತೆ ಹಾಗೂ ಪರಿಪೂರ್ಣತೆಯೆಡೆ ಕೊಂಡೊಯ್ಯಲು ಸನಾತನ ಧರ್ಮದ ಶಾಸ್ತ್ರಗಳು ಹಲವಾರು ಸಂಸ್ಕಾರ ಕ್ರಿಯೆಗಳನ್ನು ನಿರ್ದೇಶಿಸಿವೆ ಜೀವಿಯ ಮಾತೃಗರ್ಭ ಪ್ರವೇಶಕ್ಕೆ ಮೊದಲೇ ಈ ಸಂಸ್ಕಾರಗಳು ಪ್ರಾರಂಭವಾಗಿ ಮರಣದ ನಂತರದವರೆಗೂ ಮುಂದುವರಿಯುತ್ತಿವೆ ಹೀಗೆ ಶಾಸ್ತ್ರಗಳಲ್ಲಿ ಕಂಡುಬರುವ ಸಂಸ್ಕಾರಗಳು ಐವತ್ತಕ್ಕಿಂತ ಹೆಚ್ಚಿದ್ದರೂ ಅವುಗಳ ಪೈಕಿ ಹದಿನಾರು ಸಂಸ್ಕಾರಗಳು ಮುಖ್ಯವಾಗಿದ್ದು ಅವುಗಳು ಷೋಡಶ ಸಂಸ್ಕಾರಗಳೆಂದು ಜನಪ್ರಿಯವಾಗಿವೆ ಶಾಸ್ತ್ರಗಳ ಪ್ರಕಾರ ಸಂಸ್ಕಾರ ಕ್ರಿಯೆಗಳ ಆಚರಣೆಗೆ ಮೂರು ಕಾರಣಗಳೆಂದರೆ ದೋಷ ಮಾರ್ಜನಂ ದೋಷಗಳ ನಿವಾರಣೆ ಗುಣಧಾನಂ ಉತ್ತಮ ಗುಣಗಳ ಕೃಷಿ ಹಾಗೂ ಹೀನಾಂಗ ಪೂರ್ತಿ ಇಲ್ಲದಿರುವ ಅಗತ್ಯ ಮೌಲ್ಯಗಳ ಪೂರೈಕೆ ಉದಾಹರಣೆಗೆ ಸುವರ್ಣಾಭರಣ ಸಿದ್ಧಗೊಳಿಸಬೇಕಾದರೆ ಮೊದಲು ಭೂಮಿಯಿಂದ ಬಂಗಾರದ ಅದಿರನ್ನು ತೆಗೆದು ಅದನ್ನು ಸಂಸ್ಕರಿಸಿ ಬಂಗಾರವನ್ನು ಪಡೆಯಬೇಕಾಗುತ್ತದೆ ಹೀಗೆ ಪಡೆದ ಅಶುದ್ಧವಾದ ಬಂಗಾರವನ್ನು ಕುಲುಮೆಯಲ್ಲಿ ಕಾಯಿಸಿ ಪರಿಶುದ್ಧಗೊಳಿಸಿ ಶುದ್ಧ ಬಂಗಾರ ತಯಾರಿಸಿ ಅದರಿಂದ ಆಭರಣಗಳನ್ನು ಮಾಡುತ್ತೇವೆ ಮಾನವನ ಅಂತಃಕರಣದಲ್ಲಿ ತಮಸ್ಸು ರಜಸ್ಸು ಹಾಗೂ ಸತ್ವವೆಂಬ ತ್ರಿಗುಣಾಧಾರಿತ ವಾಸನೆಗಳ ಮಿಶ್ರಣವಿರುತ್ತದೆ ಇಂತಹ ಅಂತಃಕರಣವನ್ನು ಪರಿಶುದ್ಧಗೊಳಿಸುವುದೇ ಸಂಸ್ಕಾರಗಳ ಉದ್ದೇಶ ಮಾನವ ಜೀವನವು ಭಗವಂತನು ಧರಿಸಲು ಯೋಗ್ಯವಾದ ಆಭರಣವಾಗಿ ಮಾರ್ಪಡಬೇಕಾದರೆ ಈ ಸಂಸ್ಕಾರಗಳು ಮಹತ್ತರ ಪಾತ್ರ ವಹಿಸುತ್ತವೆ ವಿವಿಧ ಶಾಸ್ತ್ರಗಳು ವಿವಿಧ ಸಂಖ್ಯೆಯ ಸಂಸ್ಕಾರಗಳ ಕುರಿತಾಗಿ ಹೇಳುತ್ತವೆ ಉದಾಹರಣೆಗೆ ಗೌತಮ ಧರ್ಮಸೂತ್ರ ಹಾಗೂ ಸನ್ಯಾಸ ಉಪನಿಷತ್ತುಗಳಲ್ಲಿ ನಲವತ್ತು ಸಂಸ್ಕಾರಗಳ ಉಲ್ಲೇಖವಿದೆ ಮನುಸ್ಮೃತಿಯು ಷೋಡಶ ಸಂಸ್ಕಾರಗಳನ್ನು ವಿಧಿಸುತ್ತವೆ ಈ ಸಂಸ್ಕಾರಗಳ ಉದ್ದೇಶ ಕೇವಲ ಆಧ್ಯಾತ್ಮಿಕವಾಗಿರದೆ ಸಾಮಾಜಿಕವೂ ಸಾಂಸ್ಕೃತಿಕವೂ ಆಗಿರುತ್ತದೆ ಇಲ್ಲಿ ನಾವು ಈ ಸಂಸ್ಕಾರಗಳ ಆಧ್ಯಾತ್ಮಿಕ ಕಾರಣಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯ ಸಂಸ್ಕಾರವು ಜನನಕ್ಕಿಂತ ಮೊದಲು ಆಚರಿಸಲ್ಪಡುವ ಗರ್ಭಾಧ ಗರ್ಭಧಾನ ಇದರ ಅರ್ಥ ಗರ್ಭದಲ್ಲಿ ಬೀಜವನ್ನು ಸ್ಥಾಪಿಸುವುದು ವಿವಾಹ ಕಾರ್ಯಕ್ರಮದ ನಂತರ ಪತಿ ಪತ್ನಿಯರ ಸಂಗಮಕ್ಕಿಂತ ಮೊದಲು ಪ್ರಶಸ್ತವಾದ ದಿನವನ್ನು ಆರಿಸಿಕೊಂಡು ಗರ್ಭದಾನವನ್ನು ಆಚರಿಸಲಾಗುತ್ತದೆ ತದನಂತರವೇ ದಂಪತಿ ಜೊತೆಗೂಡಿ ಸಂತಾನೋತ್ಪತ್ತಿಯನ್ನು ಮಾಡುತ್ತಾರೆ ಗೃಹಸ್ಥಾಶ್ರಮದ ಪ್ರಧಾನ ಕರ್ತವ್ಯವೆಂದರೆ ಮಾನವ ಜನಾಂಗದ ವೃದ್ಧಿಗಾಗಿ ಸತ್ಪ್ರಜೆಗಳಾದ ಮಕ್ಕಳನ್ನು ಸೃಷ್ಟಿಸಿ ಬೆಳೆಸಿ ಸಮಾಜಕ್ಕೆ ಸಮರ್ಪಿಸುವುದು ಹೊರನೋಟಕ್ಕೆ ಕೇವಲ ದೈಹಿಕ ಕ್ರಿಯೆಯಂತೆ ತೋರುವ ಈ ಸಂಸ್ಕಾರದ ಮುಖ್ಯ ಭಾಗವೆಂದರೆ ಯೋಗಿಯ ಜೀವಿಯ ಗರ್ಭಪ್ರವೇಶಕ್ಕಾಗಿ ಭಗವಂತನಲ್ಲಿ ಹಾಗೂ ತಮ್ಮ ಪೂರ್ವಜರಲ್ಲಿ ಮಾಡುವ ಪ್ರಾರ್ಥನೆಗಳು ಯೋಗಿಯ ಶಿಶುವಿನ ಜನನದಿಂದ ಕುಟುಂಬಕ್ಕೆ ಮಾತ್ರವಲ್ಲದೆ ಇಡೀ ಸಮಾಜಕ್ಕೆ ಒಳಿತಾಗಬೇಕೆಂಬ ಪ್ರಾರ್ಥನೆಯು ಈ ಸಂಸ್ಕಾರವನ್ನು ಆಧ್ಯಾತ್ಮಿಕ ಮಟ್ಟಕ್ಕೆ ಏರಿಸುತ್ತದೆ ನಾರದ ಭಕ್ತಿ ಸೂತ್ರದಲ್ಲಿ ಹೇಳಿರುವಂತೆ ಮೋದಂತೆ ಪಿತರೋ ನೃತ್ಯಂತಿ ದೇವತಾ ಸನಾತಾಚೇಯಂ ಎಂಬ ಭೂರ್ಭವತಿ ಭಗವದ್ಭಕ್ತನಾದ ಮಹಾತ್ಮನು ಒಂದು ಕುಟುಂಬದಲ್ಲಿ ಜನಿಸಿದಾಗ ಪೂರ್ವಜರು ಸಂಭ್ರಮಿಸುತ್ತಾರೆ ದೇವತೆಗಳು ನೃತ್ಯ ಮಾಡುತ್ತಾರೆ ಹಾಗೂ ಭೂಮಿಯು ಅನಾಥತೆಯಿಂದ ಸನಾತತೆಗೆ ತಲುಪಿದ ಸಾಫಲ್ಯತೆಯನ್ನು ಅನುಭವಿಸುತ್ತದೆ ದಂಪತಿಗಳು ಇಂತಹ ಶಿಶು ಪ್ರಾಪ್ತಿಗಾಗಿ ಗರ್ಭಧಾನ ಕ್ರಿಯೆಯ ಸಂದರ್ಭದಲ್ಲಿ ಪ್ರಾರ್ಥಿಸಬೇಕು ಎರಡನೆಯ ಸಂಸ್ಕಾರವೆಂದರೆ ಪುಂಸವನ ಸತಿಯು ಗರ್ಭಧರಿಸಿದ ಮೇಲೆ ಈ ಸಂಸ್ಕಾರವನ್ನು ನೀಡಲಾಗುತ್ತದೆ ಪುಂಸವನವೆಂಬ ಪದವು ಗಂಡು ಮಗುವನ್ನು ಸೂಚಿಸಿದರು ಈ ಸಂಸ್ಕಾರವು ಗರ್ಭದಲ್ಲಿರುವ ಗಂಡು ಮಗುವಿಗಾಗಲಿ ಅಥವಾ ಹೆಣ್ಣು ಮಗುವಿಗಾಗಲಿ ಅನ್ವಯಿಸುತ್ತದೆ ದಂಪತಿಗಳು ಗಂಡು ಮಗುವನ್ನು ಆಶಿಸುವ ಮುಖ್ಯ ಉದ್ದೇಶವೆಂದರೆ ವಂಶಾಭಿವೃದ್ಧಿ ಇದರ ಅರ್ಥ ಹೆಣ್ಣು ಮಗುವಿನ ಜನನದ ವಿರೋಧವೆಂದು ತಪ್ಪಾಗಿ ತಿಳಿದುಕೊಳ್ಳಬಾರದು ವಂಶವನ್ನು ಮುಂದುವರಿಸಲು ದಂಪತಿಗಳು ಗಂಡು ಮಗುವನ್ನು ಆಶಿಸುವುದು ಸಹಜ ಇದು ವೈಜ್ಞಾನಿಕ ಕಾರಣವೂ ಇದೆ ಎಕ್ಸ್ ಹಾಗೂ ವೈ ವರ್ಣತಂತು ಕ್ರೋಮೋಸೋಮ್ಗಳ ಪೈಕಿ ವರ್ಣತಂತು ಮಾತ್ರ ತಂದೆಯ ವಂಶವಾಹಿ ಜೀನ್ಸನ್ನು ಹೊಂದಿರುತ್ತದೆ ಇದರ ಆಧಾರದಲ್ಲಿಯೇ ಶಿಶುವಿನ ವಂಶ ಅಥವಾ ಗೋತ್ರವನ್ನು ನಿರ್ಧರಿಸಲಾಗುತ್ತದೆ ಗಂಡು ಮಗುವಿನಲ್ಲಿ ತಂದೆಯ ವೈ ವರ್ಣತಂತು ಹಾಗೂ ತಾಯಿಯ ಎಕ್ಸ್ ವರ್ಣತಂತುಗಳು ಸೇರಿದ್ದರೆ ಹೆಣ್ಣು ಮಗುವಿನಲ್ಲಿ ತಾಯಿಯ ಎಕ್ಸ್ ವರ್ಣತಂತು ಮಾತ್ರ ಇರುತ್ತದೆ ಇದರಿಂದಾಗಿ ಹೆಣ್ಣು ಮಗುವಿನಲ್ಲಿ ಕುಟುಂಬದ ವಂಶವಾಹಿಗಳು ಇರುವುದಿಲ್ಲ ಈ ಕಾರಣದಿಂದಲೇ ದಂಪತಿಗಳು ವಂಶಾಭಿವೃದ್ಧಿಗಾಗಿ ಗಂಡು ಮಗುವನ್ನು ಆಶಿಸುವುದಾಗಿದೆ ಮೂರನೆಯ ಸಂಸ್ಕಾರವಾದ ಸೀಮಂತೋ ನಯನವನ್ನು ಗರ್ಭಧಾರಣೆಯ ಐದನೆಯ ಅಥವಾ ಏಳನೆಯ ಮಾಸದಲ್ಲಿ ಆಚರಿಸಲಾಗುತ್ತದೆ ಬಾವಿ ತಾಯಿಯು ಹಿರಿಯ ತಾಯಂದಿರ ಹಾಗೂ ಹಿರಿಯ ದಂಪತಿಗಳ ಆಶೀರ್ವಾದವನ್ನು ಪಡೆಯುತ್ತಾಳೆ ಹಿರಿಯರು ಧಾನ್ಯ ಫಲ ಸಿಹಿ ತಿಂಡಿ ವಸ್ತ್ರ ಹಾಗೂ ಆಭರಣಗಳನ್ನು ನೀಡುತ್ತಾರೆ ಈ ಸಂಸ್ಕಾರದ ವಾತಾವರಣವು ಬಾವಿ ತಾಯಿಯಲ್ಲಿ ಧನಾತ್ಮಕ ಮನಸ್ಥಿತಿಯನ್ನು ಸೃಷ್ಟಿಸುತ್ತದೆ ಬಾವಿ ತಾಯಿಯ ಆಲೋಚನೆ ಹಾಗೂ ಭಾವನೆಗಳು ಗರ್ಭದಲ್ಲಿರುವ ಶಿಶುವಿನ ಅಂತರಂಗದ ಮೇಲೆ ಮಹತ್ತರ ಪ್ರಭಾವ ಬೀರುತ್ತವೆ ಈ ಸಮಯದಲ್ಲಿಯೇ ಶಿಶುವಿನ ಹೃದಯ ಬಡಿತ ಪ್ರಾರಂಭವಾಗಿ ಜೀವಿಯ ಪ್ರವೇಶವಾಗುತ್ತದೆ ಗರ್ಭವನ್ನು ಪ್ರವೇಶಿಸಿದ ಜೀವಾತ್ಮನ ಮನಸ್ಸಿನಲ್ಲಿ ಹಿಂದಿನ ಜನ್ಮಗಳ ಕರ್ಮ ವಾಸನೆಗಳು ಮನೆ ಮಾಡಿಕೊಂಡಿದ್ದು ಆಗಿನಿಂದಲೇ ಅದು ಅದರ ಮನಸ್ಸಿನ ಶುದ್ಧೀಕರಣ ಪ್ರಾರಂಭವಾಗಬೇಕಾಗುತ್ತದೆ ಇದಕ್ಕಾಗಿ ಬಾವಿ ತಾಯಿಯು ವೇದ ಮಂತ್ರಗಳ ಹಾಗೂ ಭಕ್ತಿಗೀತೆಗಳ ಶ್ರವಣ ಮತ್ತು ಸತ್ಸಂಗಗಳಲ್ಲಿ ಭಾಗವಹಿಸಲು ಸೀಮಂತೋನಯನವು ಪ್ರಚೋದಿಸುತ್ತದೆ ಇದರಿಂದಾಗಿ ಗರ್ಭದಲ್ಲಿರುವ ಶಿಶುವಿನ ಮನಸ್ಸಿನ ಮೇಲೆ ಉತ್ತಮ ಪ್ರಭಾವ ಉಂಟಾಗುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಇತಿಹಾಸ ಪುರಾಣಗಳಲ್ಲಿ ಹಲವಾರು ಘಟನೆಗಳಿವೆ ಉದಾಹರಣೆಗೆ ಮಹಾಭಾರತ ಕಥೆಯಲ್ಲಿ ಅರ್ಜುನನ ಪತ್ನಿ ಸುಭದ್ರೆಯ ಗರ್ಭದಲ್ಲಿದ್ದ ಶಿಶು ಅಭಿಮನ್ಯು ತನ್ನ ತಾಯಿಗೆ ಅರ್ಜುನನು ಚಕ್ರವ್ಯೂಹ ಪ್ರವೇಶ ದ ಬಗ್ಗೆ ಹೇಳಿದಾಗ ಅದನ್ನು ಅರ್ಥ ಮಾಡಿಕೊಳ್ಳುತ್ತದೆ ಆದರೆ ತಂದೆಯು ಚಕ್ರವ್ಯೂಹ ನಿಷ್ಕಮಣದ ಬಗ್ಗೆ ತಿಳಿಸುವ ಸಮಯಕ್ಕೆ ತಾಯಿ ನಿದ್ದೆ ಮಾಡಿದುದರಿಂದ ಅದನ್ನು ಅಭಿಮನ್ಯು ಕಲಿಯಲಾಗಲಿಲ್ಲ ಇದರಿಂದಾಗಿ ಚಕ್ರವ್ಯೂಹದಲ್ಲಿ ಅಭಿಮನ್ಯುವಿನ ವಧೆಯಾಯಿತು ಅಷ್ಟಾವಕ್ರನು ಶಿಶುವಾಗಿ ತಾಯಿಯ ಗರ್ಭದಲ್ಲಿದ್ದಾಗ ತಂದೆಯು ಪಠಿಸುತ್ತಿದ್ದ ವೇದ ಮಂತ್ರಗಳನ್ನು ಕೇಳಿ ತನ್ನ ಹಿಂದಿನ ಜನ್ಮದ ಜ್ಞಾನದ ಆಧಾರದಲ್ಲಿ ತಂದೆ ಮಾಡುತ್ತಿದ್ದ ತಪ್ಪುಗಳನ್ನು ಕಂಡುಕೊಂಡು ಹೇಳುತ್ತಾನೆ ಇದರಿಂದ ಕ್ರೋಧಾವಿಷ್ಟನಾದ ತಂದೆಯು ಮಗನಿಗೆ ಎಂಟು ವಕ್ರಗಳಿಂದ ಪೀಡಿತವಾಗುವಂತೆ ಶಪಿಸುತ್ತಾನೆ ಇದರಿಂದಾಗಿಯೇ ಆ ಶಿಶುವಿನ ದೇಹವು ಎಂಟು ವಕ್ರತೆಗಳೊಡನೆ ಹುಟ್ಟುತ್ತದೆ ಶಿಶು ಗರ್ಭದಲ್ಲಿರುವ ಈ ಅವಧಿಯಲ್ಲಿ ತಾಯಿಯ ಯೋಚನೆ ಭಾವನೆ ಹಾಗೂ ಅನುಭವಗಳು ಶಿಶುವಿನ ಅಂತರಂಗದ ಮೇಲೆ ಪ್ರಭಾವ ಬೀರುತ್ತದೆ ಆದ್ದರಿಂದ ಗರ್ಭಿಣಿಯರು ತಾವು ನೋಡುವ ಕೇಳುವ ಯೋಚಿಸುವ ತಿನ್ನುವ ಹಾಗೂ ಸ್ಪರ್ಶಿಸುವ ವಸ್ತು ವಿಷಯಗಳ ಬಗ್ಗೆ ಬಹು ಜಾಗರೂಕರಾಗಿರಬೇಕಾಗುತ್ತದೆ ಉತ್ತಮ ಸಂಘ ಸಹವಾಸಗಳಲ್ಲಿ ಅವರು ಇರಬೇಕಾದುದು ಅಗತ್ಯ ನಂತರ ಸಂಸ್ಕಾರ ಕ್ರಿಯೆಗಳು ಶಿಶುವಿನ ಜನನವಾದ ಮೇಲೆ ಪ್ರಾರಂಭವಾಗುತ್ತದೆ ಅವುಗಳಲ್ಲಿ ಮೊದಲನೆಯದು ಜಾತಕರ್ಮ ಆಚಾರ್ಯ ಚರಕ ತಿಳಿಸಿರುವಂತೆ ಜನಿಸಿದ ಶಿಶುವಿಗೆ ಉತ್ತಮ ಪೌಷ್ಟಿಕತೆ ಮತ್ತು ಆರೋಗ್ಯಪ್ರದ ವಾತಾವರಣವನ್ನು ನೀಡಿ ಸೋಂಕು ಹಾಗೂ ಋಣಾತ್ಮಕ ಪ್ರಭಾವಗಳಿಂದ ರಕ್ಷಿಸುವುದು ಅತ್ಯಂತ ಅಗತ್ಯ ಇದಕ್ಕೆ ಸಹಾಯಕವಾದ ಜಾತಕರ್ಮ ಸಂಸ್ಕಾರ ಕ್ರಿಯೆಯನ್ನು ಶಿಶುವು ಜನಿಸಿದ ನಾಲ್ಕನೆಯ ದಿನದಂದು ಆಚರಿಸಲಾಗುತ್ತದೆ ತದನಂತರ ಹತ್ತು ಮತ್ತು ಹನ್ನೊಂದನೆಯ ದಿನದಂದು ನಾಮಕರಣ ಸಂಸ್ಕಾರ ಏರ್ಪಡಿಸುತ್ತಾರೆ ಶಿಶುವಿನ ಜನನದ ಸಮಯದಲ್ಲಿದ್ದ ನಕ್ಷತ್ರ ಹಾಗೂ ಗ್ರಹಗತಿಗಳ ಆಧಾರದಲ್ಲಿ ಜ್ಯೋತಿಷಾಸ್ತ್ರದ ಪ್ರಕಾರ ಲೆಕ್ಕಾಚಾರ ಮಾಡಿ ಶಿಶುವಿಗೆ ನಾಮಕರಣ ಮಾಡುತ್ತಾರೆ ಆದರೆ ಆಧುನಿಕ ಕಾಲದ ಪ್ರಭಾವದಿಂದಾಗಿ ಈಗ ಮಕ್ಕಳಿಗೆ ತಂದೆ ತಾಯಿಗಳು ತಾವು ಇಷ್ಟಪಡುವ ಜನಪ್ರಿಯ ತಾರೆಯರ ಹೆಸರನ್ನಿಡುವ ದುರದೃಷ್ಟಕರ ವಿದ್ಯಮಾನವನ್ನು ಕಾಣಬಹುದು ಭಾರತೀಯ ಪದ್ಧತಿಯಲ್ಲಿ ಭಗವಂತನನ್ನು ಸ್ಮರಣೆಗೆ ತರುವ ನಾಮಗಳನ್ನು ಮಕ್ಕಳಿಗೆ ನೀಡುತ್ತಿದ್ದರು ಇದರಿಂದಾಗಿ ಮಕ್ಕಳು ದೈವ ಸಾಕ್ಷಾತ್ಕಾರವನ್ನು ನೆನಪಿಸಿಕೊಳ್ಳುವುದು ಮಾತ್ರವಲ್ಲದೆ ತಂದೆ ತಾಯಿಗಳಿಗೂ ಇದರಿಂದ ಅಂತಹ ಲಾಭವಾಗುತ್ತಿತ್ತು ನಾಮಕರಣದ ನಂತರ ಬರುವ ಸಂಸ್ಕಾರ ನಿಷ್ಕಮಣ ನಿಷ್ಕಮಣವೆಂದರೆ ಶಿಶುವನ್ನು ಮೊದಲ ಬಾರಿಗೆ ಮನೆಯಿಂದ ಹೊರಗೆ ತೆಗೆದುಕೊಂಡು ಹೋಗುವುದು ಇದರ ಉದ್ದೇಶವು ಮಗುವಿನ ಮೇಲೆ ಸೂರ್ಯ ಕಿರಣಗಳು ಬೀಳುವಂತೆ ಮಾಡುವುದಲ್ಲದೆ ಮಗುವನ್ನು ಸಮಾಜಕ್ಕೆ ಪರಿಚಯಿಸುವುದಾಗಿ ಆಗಿರುತ್ತದೆ ಸಾಮಾನ್ಯವಾಗಿ ನಿಷ್ಕಮಣವನ್ನು ಮಗುವಿಗೆ ನಾಲ್ಕು ಮಾಸ ತುಂಬಿದ ಮೇಲೆ ಮಾಡುತ್ತಿದ್ದರು ಅಲ್ಲಿಯವರೆಗೆ ಮಗುವನ್ನು ಸೋಂಕುಗಳಿಂದ ರಕ್ಷಿಸಿರುವುದರಿಂದಾಗಿ ರೋಗ ನಿರೋಧಕ ಶಕ್ತಿ ಬೆಳೆದಿದ್ದು ನಿಷ್ಕಮಣದ ನಂತರ ಅದಕ್ಕೆ ಹೊರಗಿನ ವಾತಾವರಣ ಎದುರಿಸುವ ಸಾಮರ್ಥ್ಯವಿರುತ್ತದೆ ನಿಷ್ಕಮಣದಿಂದಾಗಿ ಮಗುವಿನ ಮೇಲೆ ಸೂರ್ಯಕಿರಣ ಬೀಳುವಂತೆ ಮಾಡುವುದು ಮುಂದಿನ ಸಂಸ್ಕಾರವಾದ ಅನ್ನಪ್ರಾಶನಕ್ಕೆ ಮಗುವನ್ನು ಸಿದ್ಧಪಡಿಸಲು ಅಗತ್ಯವಾಗಿರುತ್ತದೆ ಅನ್ನಪ್ರಾಶನವೆಂದರೆ ಮಗುವಿಗೆ ಮೊದಲನೆಯ ಬಾರಿಗೆ ಘನ ಆಹಾರ ತಿನಿಸುವುದು ಇಂತಹ ಆಹಾರವನ್ನು ಜೀರ್ಣ ಮಾಡಿಕೊಳ್ಳಲು ಸೂರ್ಯನ ಶಾಖಶಕ್ತಿ ಸಹಾಯ ಮಾಡುತ್ತದೆ ಸೂರ್ಯನ ಶಾಖವು ಮಗುವಿನಲ್ಲಿ ಚಯಾಪಚಯ ಶಕ್ತಿಯನ್ನು ವೃದ್ಧಿಗೊಳಿಸುತ್ತದೆ ಈ ಕಾರಣದಿಂದಾಗಿಯೇ ನಮ್ಮ ದೇಶದಲ್ಲಿನ ಪ್ರಾಚೀನ ಕಾಲದಲ್ಲಿ ಸೂರ್ಯೋದಯದ ನಂತರ ಹಾಗೂ ಸೂರ್ಯಾಸ್ತಕ್ಕಿಂತ ಮೊದಲು ಆಹಾರ ಸ್ವೀಕರಿಸುವುದು ರೂಢಿಯಲ್ಲಿತ್ತು ಜೈನರಲ್ಲಿ ಈ ಪದ್ಧತಿ ಇಂದಿಗೂ ಪ್ರಚಲಿತವಾಗಿದೆ ಸಾಮಾನ್ಯವಾಗಿ ಅನ್ನಪ್ರಾಶನ ಸಂಸ್ಕಾರವನ್ನು ಮಗುವಿಗೆ ಆರು ತಿಂಗಳ ನಂತರ ಮಾಡುತ್ತಾರೆ ಈ ಸಂಸ್ಕಾರದ ಪ್ರಕಾರ ಮಗುವಿಗೆ ಮೊದಲು ಪಾಯಸವನ್ನು ತಿನ್ನಿಸುತ್ತಿದ್ದರು ಹಾಲಿನಲ್ಲಿ ಅನ್ನವನ್ನು ಮಾಡಿ ಅದಕ್ಕೆ ಜೇನುತುಪ್ಪ ಬೆರೆಸಿ ಇಂತಹ ಪಾಯಸ ತಯಾರಿಸುತ್ತಿದ್ದರು ಕೇವಲ ತಾಯಿಯ ಹಾಲಿನಲ್ಲಿ ಲಭ್ಯವಿಲ್ಲದಿರುವುದು ಪೌಷ್ಟಿಕಾಂಶಗಳಿಂದ ಕೂಡಿದ ಆಹಾರವನ್ನು ಮಗುವಿಗೆ ನೀಡುವುದು ಅನ್ನ ಪ್ರಾರಂಭವಾಗುತ್ತಿತ್ತು ಜೈ ಸಾಯಿರಾಮ್